ರಾಜಕೀಯವನ್ನು ನಾಟಕ ಕಂಪನಿ ಅಂದಿತ್ತು ಯಾರು ಓಳ ಪಂದ್ಯಗಳು ರಾಜಕೀಯಕ್ಕೆ ಮುಳುವಾಗುತ್ತಾ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ರಾಜಕೀಯ ಅಂದಮೇಲೆ ತಂತ್ರ ಇರಬೇಕು ಪ್ರತಿ ತಂತ್ರ ಇರಬೇಕು ಕುತಾಂತ್ರ ಅಂತೂ ಇರಲೇಬೇಕು ಇಲ್ಲ ಅಂದ್ರೆ ಅಧಿಕಾರ ಅನ್ನೋದು ಸಿಗೋಲ್ಲ ಅಲ್ಟಿಮೇಟ್ ಆಗಿ ಎಲೆಕ್ಷನ್ ಇಲ್ಲದು ಒಂದಷ್ಟು ಖರ್ಚನ್ನು ಮಾಡೋದು ಶೋಕಿ ಮಾಡೋಕ್ಕೆ ಮೆರವಣಿಗೆ ಮಾಡೋಕ್ಕೆ ಹೂನಾರ ಹಾಕಿಸ್ಕೊಳ್ಳೋಕೆ ಸನ್ಮಾನ ಮಾಡಿಸ್ಕೊಳಕ್ಕೆ ಭಾಷಣ ಮಾಡೋಕ್ಕೆ ಅಲ್ಲ ಎಲೆಕ್ಷನ್ ಅಧಿಕಾರ ಬೇಕು ಎಮ್ ಎಲ್ ಎ ಆದ್ಮೇಲೆ ಮಿನಿಸ್ಟ್ರ್ ಬೇಕು ಮಿನಿಸ್ಟರ್ ಆದ್ಮೇಲೆ ಆಮೆಲ್ ನೋಡ್ಕೊಳ್ಳೋಣ ಇದೀಗ ಸೋಮಣ್ಣ ಅವರು ಸಚಿವರಾದ್ರು ಜೆ ಬಿಜೆಪಿ ಸೋಮಣ್ಣ ಅವರ ಸಚಿವರನ್ನಾಗಿ ಮಾಡಿದ್ಕಿಂತ ಹೆಚ್ಚಾಗಿ ಬಿಜೆಪಿಗೆ ಸೋಮಣ್ಣ ಅವರು ಅತಿ ದೊಡ್ಡ ಶಕ್ತಿಯಾಗಿ ಇದ್ದರು ಇದ್ದಾರೆ ಗೊತ್ತಿಲ್ಲ ಡಿಸೆಂಬರ್ ಆರನೇ ತಾರೀಕು ಮೇಲೆ ಗೊತ್ತಿಲ್ಲ ರಾಜಕೀಯ ಅನ್ನೋದು ನಾಟಕ ಕಂಪ್ನಿ ಅಲ್ಲ ಹೆಚ್ಚಿನ ದಿನ ನಾಟಕ ಮಾಡ್ಕೊಂಡಿರಕ್ಕಾಗಲ್ಲ ರಾಜಕೀಯದಲ್ಲಿ ಒಳ ಒಪ್ಪಂದಗಳು ಸುಳಿವಿಗೆ ಸಿಲುಕಿದ್ರೆ ಹೊಗೆ ಸೋಮಣ್ಣ ಅವರು ಸೂಕ್ಷ್ಮವಾಗಿ ಹೇಳಿರುವಂತಹ ಸಂಗತಿ ಮೈಸೂರಿನಲ್ಲಿ ರಾಜಕೀಯ ಮತ್ತು ಅಧಿಕಾರ ಯಾವುದೋ ಒಂದೇ ಕುಟುಂಬಕ್ಕೆ ಅಂಟಿಕೊಂಡು ಇರೋದನ್ನ ನಾನು ವಿರೋಧಿಸ್ತೀನಿ ಅಂತ ಬಹಿರಂಗವಾಗಿ ಹೇಳಿರುವಂತಹ ಸೋಮಣ್ಣ ಪರೋಕ್ಷವಾಗಿ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿರೋದಕ್ಕೆ ಗುಡುಗಿದ್ದಾರೆ ಒಂದೇ ಚುನಾವಣೆಯಲ್ಲಿ ಎರಡೆರಡು ಕಡೆ ನಿಂತ್ಕೊಂಡು ಸೋತ ಮೇಲೆ ಸೋಮಣ್ಣ ಅವ್ರನ್ನ ಬಿಜೆಪಿ ಹರಕೆ ಕುರಿ ಮಾಡಿತು ಬಲಿಪಶು ಮಾಡ್ತು ಅನ್ನೋದು ಯಾವುದೇ ಕಾರಣಕ್ಕೂ ಸುಳ್ಳಲ್ಲ ಸೋಮಣ್ಣ ಅವರು ಸಿದ್ದರಾಮಯ್ಯ ಅವರ ವಿರುದ್ಧ ನಿಂತು ಗೆಲ್ತೀನಿ ಅಂತ ಅನ್ಕಂಡಿತ್ತಲ್ಲ ಬಿಜೆಪಿ ಅದೇ ಅತಿ ದೊಡ್ಡ ಮೂರ್ಖತನ ಅದ್ರ ಜೊತೆಗೆ ಸೋಮಣ್ಣ ಅವ್ರನ್ನ ಕರ್ಕೊಂಡೋಗಿ ಚಾಮರಾಜನಗರದಲ್ಲೂ ಬಲಿ ಹಾಕುದ್ರಲ್ಲ ಅದು ಅದೇನು ಮೂರ್ಖತನದ ಅತಿರೇಕ ಪರಮಾವಧಿ ಅದು ಏನ್ ತಪ್ಪು ಮಾಡಿದರು ಸೋಮಣ್ಣ ಸೋಮಣ್ಣ ಮುಖ್ಯಮಂತ್ರಿ ಸ್ಥಾನ ಏನಾದ್ರು ಕೇಳಿದ್ರ ಸೋಮಣ್ಣ ಒಂದಷ್ಟು ಚೆನ್ನಾಗಿ ಕರ್ಕಂಡ್ ರೆಸಾರ್ಟ್ ರಾಜಕೀಯ ಮಾಡಕ್ ಸೋಮಣ್ಣ ಅಣ್ಣ ಅವ್ವ ಅಕ್ಕ ತಾಯಿ ಅನ್ಕೊಂಡು ಕೆಲಸ ಮಾಡ್ಕೊಂಡಿದ್ರು ರಾಜಕೀಯವಾಗಿ ಒಂದಷ್ಟು ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ಕ್ಷೇತ್ರಗಳು ನೋಡಿದಾಗ ಸೋಮಣ್ಣ ಅವರ ಅವಧಿಯಲ್ಲಿ ಗೋವಿಂದರಾಜನಗರ ಕ್ಷೇತ್ರ ಚೆನ್ನಾಗಿ ಅಭಿವೃದ್ಧಿ ಆಗಿತ್ತು ಜನ ಮಾತಾಡ್ತಾರೆ ನಾವಲ್ಲ ಇಂಥ ಪರಿಸ್ಥಿತಿಯಲ್ಲಿ ಸೋಮಣ್ಣ ಒಂದಷ್ಟು ಒಳ ಆಯ್ತಾವೆ ಒಂದಷ್ಟು ಮಸಲತ್ತುಗಳಾಯ್ತಾವೆ ನನ್ನ ನೋವನ್ನು ನಾನು ಒರಿ ಹಾಕತ್ತೀನಿ ವರಿ ಕಾಕಿ ಹಾಕ್ತೀನಿ ಸಿದ್ಧಗಂಗಾ ಮಠದಲ್ಲಿ ಡಿಸೆಂಬರ್ ಆರನೇ ಆರನೇ ತಾರೀಕು ಅಂತ ಮುಹೂರ್ತ ಫಿಕ್ಸ್ ಮಾಡವ್ರೆ ರಣಕಹಳೆ ಓದವ್ರೆ ಹೀಗಾಗಿ ಸೋಮಣ್ಣ ಅವರ ಯುದ್ಧ ಬಿ ಎಸ್ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧವಾಗಿ ಮಾತ್ರವೋ ಅಥವಾ ಕಂಪ್ಲೀಟ್ ಬಿ ಜೆ ಪಿ ವಿರುದ್ಧವಾಗಿಯೋ ಅನ್ನೋದು ಚರ್ಚೆ ಆಗಬೇಕಾಗಿರೋ ವಿಚಾರ ಎಲೆಕ್ಷನಿಗೆ ಮುಂಚೆ ಹೆಂಗೆ ಅಂದರೆ ಎಲ್ಲ ಕಡೆಗೂ ಬರ್ತಾರೆ ಮೋದಿ ಅಮಿತ್ ಶಾ ಸೋಮಣ್ಣ ಅವ್ರ ಮನೆಗೆ ಹೋಗಿ ಕೂತ್ಕೊಬಿಟ್ಟಿದ್ರು ಅಮಿತ್ ಶಾ ಅವರು ಸೋಮಣ್ಣ ಅವರು ಸೋತ ಮೇಲೆ ಅಮಿತ್ ಶಾ ಅವರ ಪ್ರೀತಿ ವಾತ್ಸಲ್ಯ ಮಮತೆ ಮಮಕಾರ ಎಲ್ಲೋಯ್ತು ಪಾಸ್ ಹಾಕೊಂಬಂದರೆ ಡಿಸ್ಟಿಂಕ್ಷನ್ ತಗೊಬಂದರೆ ಸ್ಟೇಟಿಗೆ ಫಸ್ಟ್ ಬಂದರೆ ಮಾತ್ರ ನಮ್ಮ ಮಕ್ಕಳು ಫೇಲ್ ಆಗ್ಬಿಟ್ರು ಅಂದರೆ ಅವರು ನಮ್ಮ ಮಕ್ಕಳೇ ಅಲ್ಲ ಇದು ಬಿ ಜೆ ಪಿ ಹೈಕಮಾಂಡ್ನ ಧೋರಣೆ ಅಟ್ಲೀಸ್ಟ್ ಇವೆಲ್ಲ ಸರಿಯಾಗಬೇಕು ಅಂತ ಬಿ ಜೆ ಪಿ ರಾಜ್ಯಾಧ್ಯಕ್ಷರನ್ನಾಗಿ ವಿಜೇಂದ್ರ ಅವ್ರನ್ನ ನೇಮಿಸಿದೆ ಅದನ್ನು ಒಪ್ಕೊಳ್ಳೋಕೆ ಎಲ್ಲರೂ ತಯಾರಿಲ್ಲ ಸೋಮಣ್ಣ ಅವರಂತೂ ಬಿಲ್ಕುಲ್ ತಯಾರಿಲ್ಲ ನೇರವಾಗಿ ಹೇಳ್ತಾರೆ ರಾಜಕೀಯವನ್ನು ನಾಟಕ ಕಂಪ್ನಿ ಇದೊಂಥರ ನಾಟಕ ಕಂಪ್ನಿ ಥರ ನಡೆಸ್ಕೊತಾವ್ರೆ ಯಾವಾಗ ಯಾವಾಗ ಯಾರಿಗೆ ಬೇಕೋ ಅವ್ರ ಬಣ್ಣ ತೆಗಿ ಇವ್ರು ಮುಖವಾಡ ಹಾಕೋ ಇವ್ರ ಮುಖವಾಡ ತೆಗಿ ಅವ್ರ ಬಣ್ಣ ಹಾಕೋ ಬರೀ ಹಿಂಗೆ ಈ ಒಳ ಒಪ್ಪಂದಗಳು ಏನೋ ನಡೀತಾ ಐತೆ ನನ್ನ ವಿರುದ್ಧ ಮಸಲತ್ತುಗಳೈತೆ ಎಲ್ಲವನ್ನು ನಾನೇನೋ ಘೋಷಣೆ ಮಾಡ್ತೀನಿ ಪಕ್ಷ ಕಟ್ಬಿಡ್ತೀನಿ ವಿರುದ್ಧವಾಗಿ ದಂಗೆ ಹೋಯ್ತೀನಿ ಹಂಗಂತ ಏನು ಹೇಳಿಲ್ಲ ಅಯ್ಯಪ್ಪ ಸೋಮಣ್ಣ ಅವರು ಸೈಲೆಂಟಾಗಿ ಪಾಪ ಹೇಳಿರೋದು ನನ್ನ ನೋವನ್ನು ನಾನು ಒರೆಯಾಕ ಹೊರ್ಗಾಕತ್ತೀನಿ ಅಂತ ಹೌದು ಆಬ್ವಿಯಸ್ಲಿ ಅದಕ್ಕೊಂದು ಸೂಕ್ತವಾದ ವೇದಿಕೆ ಬೇಕು ಸುಮ್ಮ ಸುಮ್ಮನೆ ನೋವು ಹೇಳಕೊಂಡು ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಮುಂದೆ ಕೂತ್ಕೊಂಡ್ರೆ ಸೋಮಣ್ಣ ಫುಲ್ ಅಪ್ಸೆಟ್ ಆಗ್ಬಿಟ್ಟವ್ರೆ ಅಂತಾರೆ ಸೂಕ್ತ ಕಾರಣಗಳೊಂದಿಗೆ ಸೂಕ್ತ ಸಮಯದಲ್ಲಿ ಸದಾವಕಾಶವನ್ನು ಬಳಸಿಕೊಂಡು ಆಗಿರುವ ಬೇಸರವನ್ನು ಹೊರಗಾಕಿದ್ರೆ ಓ ಈ ಮನುಷ್ಯಂಗೆ ಹಿಂಗೆ ಮಾಡಿಬಿಡ್ತಾ ಪಾರ್ಟಿ ಅನ್ನೋಂಗೂ ಅನ್ನಿಸ್ಬೋದು ಹೀಗಾಗಿ ಸೋಮಣ್ಣ ಅವರ ನಿರ್ಧಾರ ಏನಾಗಿರುತ್ತೆ ಇಲ್ಲಿ ನಾಟಕ ಕಂಪನಿ ಯಾರದ್ದು ಕುಟುಂಬ ರಾಜಕಾರಣ ಯಾರದ್ದು ಒಳ ಒಪ್ಪಂದ ಯಾರ ಯಾರ ವಿರುದ್ಧ ಎಲ್ಲಕ್ಕೂ ಸೋಮಣ್ಣ ಉತ್ತರ ಕೊಡ್ತಾರೆ ಕೆಲವೇ ದಿನಗಳಲ್ಲಿ ಡಿಸೆಂಬರ್ ಆರನೇ ತಾರೀಕು ವೀಕ್ಷಕರೇ ಸೋಮಣ್ಣ ಅವ್ರ ನಿರ್ಧಾರ ಏನಾಗಿರುತ್ತೆ ಇಷ್ಟೆಲ್ಲ ಆದಮೇಲೆ ನಂಗೆ ಯಾಕೋ ಬಿ ಜೆ ಇರಲ್ಲ ಅನ್ಸುತ್ತೆ ಕಾಂಗ್ರೆಸ್ಗೆ ಹೋಗಬಹುದಾ ತುಮಕೂರು ಕ್ಷೇತ್ರದ ಲೋಕಸಭಾ ಟಿಕೆಟ್ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು